ಏನೋ ಗ್ಯಾರಂಟಿ ಕಾರ್ಡ್ ಹೆಸರಲ್ಲಿ ಕಾಂಗ್ರೆಸ್ ಕುತಂತ್ರ ರಾಜಕಾರಣ ಮಾಡಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಮತದಾನಕ್ಕೂ ಮುನ್ನ ಕುಣಿಗಲ್ ಆರ್ ನಗರ ಸೇರಿ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರವತ್ತು ಸಾವಿರ ಕುಟುಂಬಗಳಿಗೆ ಕೂಪನ್ ಕಾರ್ಡ್ ಹಂಚಿದ್ದಾರೆ ಈ ಕಾರ್ಡ್ ಹಿಂದೆ ಬಾರ್ ಕೋಡ್ ನಂಬರ್ ಇದ್ದು ಶಾಪ್ನಲ್ಲಿ ನೀವು ಸ್ವೈಪ್ ಮಾಡಿ ಮೂರು ಸಾವಿರದ ಐನೂರರಿಂದ ಐದು ಸಾವಿರ ಬೆಲೆ ವಸ್ತು ಖರೀದಿ ಮಾಡಬಹುದು ಅಂತ ಆಮಿಷ ಒಡ್ಡಿತ್ತು ಕಾಂಗ್ರೆಸ್ ಎಂದು ಆರೋಪಿಸಿದ್ದಾರೆ ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಬಿಜೆಪಿ ಸರ್ಕಾರದ್ದು ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಇವಾಗ ನೀವೇನು ಹೇಳ್ತೀರಾ ಐದು ಸಾವಿರ ರೂಪಾಯಿ ಅರವತ್ತು ಸಾವಿರ ಕಾರ್ಡ್ ಅಂದರೆ ಮೂವತ್ತು ಕೋಟಿ ಆಯಿತು ಮೂವತ್ತು ಕೋಟಿ ಗಿಫ್ಟ್ ಕೊಡಬೇಕು ನೀವೀಗ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬೆಂಗಳೂರಲ್ಲೇ ಮಾತಾಡಿದ ಜೆ ಪಿಯವರ ವಿರುದ್ಧ ನಲವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದೀರಾ ನೀವೀಗ ಐದು ಸಾವಿರ ರೂಪಾಯಿ ಗಿಫ್ಟ್ ಕೊಡ್ತಿದ್ದೀರಾ ಎಂದು ಜನರಿಗೆ ವಂಚನೆ ಮಾಡಿ ಇದಕ್ಕೆ ನೀವು ಎಷ್ಟು ಪರ್ಸೆಂಟ್ ಕಮಿಷನ್ ಹೊಡಿತೀರಾ ಅಂತ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಏನೋ ಇಂತಹ ಅಕ್ರಮ ಕೂಪನ್ಗಳಿಂದ ನಮ್ಮ ಪಕ್ಷ ಹಲವೆಡೆ ಸೋತಿದೆ ನಿಮ್ಮ ಯೋಗ್ಯತೆಗೆ ಈ ರೀತಿ ಚುನಾವಣೆ ನಡೆಸಿ ನಮ್ಮ ಪಕ್ಷಕ್ಕೆ ವಿಸರ್ಜನೆ ಮಾಡಿ ಅಂತೀರಾ ಕಾಂಗ್ರೆಸ್ನ ಅಕ್ರಮ ಕೂಪನ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಿಖೆ ನಡೆಸಲಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಏನು ಐದು ಅಂಶಗಳ ಗ್ಯಾರಂಟಿ ಕಾರ್ಡ್ ಜೊತೆಯಲ್ಲೇ ಐದು ಸಾವಿರ ರೂಪಾಯಿಯ ಶಾಪಿಂಗ್ ಮಾಡಬಹುದಂತ ಇದ್ದಂಥ ಕೂಪನ್ಗಳನ್ನು ಕಾಂಗ್ರೆಸ್ ಹಂಚಿದೆ ಸುಮಾರು ನಲವತ್ತೆರಡು ಕ್ಷೇತ್ರಗಳಲ್ಲಿ ಇದರಿಂದ ಬಿ ಜೆ ಡಿ ಎಸ್ಗೆ ಹಿನ್ನಡೆ ಆಯಿತು ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೂಡ ಹೇಳಿದೆ ಹೇಳಿದ್ದಾರೆ ಎಸ್ ನೋಡಬೇಕು ನಿಜಕ್ಕೂ ಆ ಕೂಪನ್ ಇದ್ರೆ ಎಲ್ಲಿದೆ ಯಾವ ಕೂಪನ್ ಅದು ಯಾವ ರೀತಿ ಬಾರ್ಕೊಡಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಹಂಚಿದ್ದಾರೆ ಒಂದಷ್ಟು ಕ್ಷೇತ್ರಗಳ ಹೆಸರನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾಕೆಂದರೆ ಕುಮಾರಸ್ವಾಮಿ ಅವರಿಗೆ ಕೂಡ ಅಷ್ಟು ಬೇಸರ ಆಗಿರುತ್ತೆ ಅವರಿಗೆ ಕಾಂಗ್ರೆಸ್ ಗೆದ್ದಿದೆ ಅಥವಾ ಬಿಜೆಪಿ ಅರವತ್ತಾರು ಸೀಟ್ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಹತ್ತೊಂಬತ್ತು ಸ್ಥಾನಕ್ಕೆ ಕುಸ್ತಿದ್ದು ಯಾಕೆ ಅನ್ನೋ ಪ್ರಶ್ನೆ ಯಾಕೆಂದರೆ ವಿಮರ್ಶನಾತ್ಮಕ ಸಭೆ ಇವತ್ತು ಒಂದು ಬೆಂಗಳೂರಿನ ಅರಮನೆ ಪ್ಯಾಲೇಸ್ ಗ್ರೌಂಡ್ ಮೈದಾನದಲ್ಲಿ ನಡೆಸಿತು ನಂತರ ಯಶವಂತಪುರದಲ್ಲಿ ಕೂಡ ಕುಮಾರಸ್ವಾಮಿ ಜವರಾಯಗೌಡ ಅವರ ಅಂದರೆ ಯಶವಂತಪುರದ ಜೆ ಡಿ ಎಸ್ ಕಾರ್ಯಕರ್ತರ ಪರವಾಗಿ ಸಭೆಯನ್ನು ನಡೆಸಿದ್ರು ಎಲ್ಲರೂ ಕೂಡ ಎಲ್ಲ ಕಡೆ ಜನ ಸೇರ್ತಿದ್ದಾರೆ ಓಟ್ ಎಲ್ಲಿಗೆ ಹೋಯಿತು ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ರೀತಿ ಕೂಪನ್ನು ಹಂಚಿದೆ ಅನ್ನೋದು ಅವರ ಆರೋಪ ಎಸ್ ಅದನ್ನ ಜನ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ನೋಡ್ಬೇಕು ಸಿದ್ದರಾಮಯ್ಯ ಏನು ಕ್ರಮ ಕೈಗೊಳ್ತಾರೆ ಅಂತ